फर्स्ट इयर एमकॉम स्टूडेंट्स के अडवांस फाइनेंशियल मैनेजमेंट 2019 ना क्वेश्चन फाइव मार्क्स क्वेश्चन बहुत बहुत सिंपल क्वेश्चन नेट प्रेजेंट वैल्यू अथवा कैपिटल रिस्क एनालिसिस एंड कैपिटल बजेटिंग चैप्टर ले बरुत्ते क्वेश्चन ओद बिड्तीनि अदन्न हेंग सॉल्व माडोदु अंत नोडोण ग्रीन वे लिमिटेड एम्प्लॉय सर्टन इक्विवेलेंट अप्रोच certainty equivalent approach in the evaluation of risk investments. The finance department of the company has developed the following information regarding a new project. So, illi 0, 1, 2, 3, 4, 5 anta ide. Expected cash flow after taxes. Andre 2 lakh rupay investment madidare. 2 lakh rupay investment madidre modalne varsha ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಕ್ಯಾಶ್ ಫ್ಲೋ ಅಂದ್ರೆ ದುಡ್ಡು ವಾಪಸ್ ಬರೋದು ಅಂದ್ರೆ ಫಸ್ಟ್ ಇಯರ್ 1,60,000 ಸೆಕೆಂಡ್ ಇಯರ್ 1,40,000 ಥರ್ಡ್ ಇಯರ್ 1,30,000 ಫೋರ್ತ್ ಇಯರ್ 120,000 ಅಂಡ್ ಫಿಫ್ತ್ ಇಯರ್ 80,000 ಬರ್ತಾ ಇದೆ ಈಗ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಬರ್ತಾ ಇದೆ ಅದರಲ್ಲಿ ಸರ್ಟಾನಿಟಿ ಈಕ್ವಲೆಂಟ್ ಕೋಷೆಂಟ್ ಅಂತಂದ್ರೆ ಕೋಷೆಂಟ್ ಅಂದ್ರೆ 1,60,000 ರೂಪಾಯಿ ಏನ್ ಬರುತ್ತೆ ಅಲ್ವಾ ಅದು ಇಷ್ಟು ಬಂದಿದೆ ಅಂತ ಬರಬಹುದು ಅಂತ ಅನ್ಕೊಂಡಿದೀವಿ ಅದರಲ್ಲಿ ಓಕೆನಾ 80% ಬರುತ್ತೆ ಅಂತ ಗೆಸ್ ಮಾಡ್ತಾ ಇದೆ ಈಗ ಸೆಕೆಂಡ್ ಇಯರ್ ಅಲ್ಲಿ 1,40,000 ಇದೆ ಅದರಲ್ಲಿ 70% ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಥರ್ಡ್ ಇಯರ್ ಅಲ್ಲಿ 1,30,000 ಇದೆ ಅದರಲ್ಲಿ 60% ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಫೋರ್ತ್ ಇಯರ್ 120,000 ಅದರಲ್ಲಿ 40% ಬರುತ್ತೆ ಫಿಫ್ತ್ ಇಯರ್ ಅಲ್ಲಿ 80,000 ಅದರಲ್ಲಿ ಬರೀ 30% ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ದ ಫರ್ಮ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಈಸ್ 18% ಇಸ್ ಕಾಸ್ಟ್ ಆಫ್ ಡೆಟ್ ಈಸ್ 9% ದ ರಿಸ್ಕ್ ರೇಟ್ ರಿಸ್ಕ್ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ದ ಮಾರ್ಕೆಟ್ ಆಫ್ ದ ಟ್ರೆಜರಿ ಬಾಂಡ್ಸ್ ಈಸ್ 6% ಶುಡ್ ಪ್ರಾಜೆಕ್ಟ್ ಬಿ ಆಕ್ಸೆಪ್ಟೆಡ್ ಅಂತ ಕೇಳಿದ್ದಾರೆ ಈ ಪ್ರಾಜೆಕ್ಟ್ ನ ಆಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ ಕೇಳಿದ್ದಾರೆ ಇದನ್ನ ಮಾಡಬೇಕಾದ್ರೆ ಫಸ್ಟ್ ನಾವು ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ ಈಕ್ವಿಟಿ ಕ್ಯಾಪಿಟಲ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 18% ಬರುತ್ತೆ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ ಅದೇ ಸಾಲ ತಗೊಂಡ್ರೆ 9% ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ರಿಸ್ಕ್ಲೆಸ್ ಅಂದ್ರೆ ರಿಸ್ಕ್ ಏನು ಇಲ್ಲ ರಿಸ್ಕ್ ಏನು ಇಲ್ಲ ರಿಸ್ಕ್ ಏನು ಇಲ್ಲದಂಗೆ 2,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟ್ ಬರುತ್ತಂತೆ 6% ಬರುತ್ತೆ ಸೊ ಹಾಗಾದ್ರೆ ಆ ರಿಸ್ಕ್ ಲೆಸ್ ಅಲ್ಲಿ ಇರ್ತಕ್ಕಂತ 6% ಬಗ್ಗೆ ಮಾತ್ರ ನಾವು ಮಾತಾಡಬೇಕಾಗುತ್ತೆ ಇದಕ್ಕೋ ಹೇಳ್ತೀನಿ ಈಗ ಒಂದನೇ ನಂಬರ್ ನಾನು ಕೇಳ್ತಾ ಹೋಗ್ತೀನಿ ಹೇಳ್ತಾ ಇರೋ ಫಸ್ಟ್ ಏನಂತ ಹೇಳಂದ್ರೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಟ್ ಓಕೆನಾ 6% ರಿಸ್ಕ್ ಲೆಸ್ ಡೆಟ್ಸ್ ಓಕೆನಾ ಅಥವಾ ಬಾಂಡ್ಸ್ ಅಂತ ಅನ್ಕೋಣ ಟ್ರೆಜರಿ ಬಾಂಡ್ಸ್ ಅಂತ ಅನ್ಕೋಣ ಇದೆ 9% ಲಾಸ್ಟ್ ಅಲ್ಲಿ ಇದೆ ನೋಡು ಲಾಸ್ಟ್ ಅಲ್ಲಿ ಅದ್ರ ಕೆಳಗಡೆ ಇದೆ ನೋಡು ಅದ್ರ ಕೆಳಗಡೆ 6% ಇದೆ ಓದು ಇದೆಯಾ ಇದೆ ಈಗ ಇದ್ರಲ್ಲಿ ಏನ್ ಮಾಡೋಣ ಅಂದ್ರೆ ಫಸ್ಟ್ ಇಯರ್ 0, 1, 2, 3, 4, 5 ನೋಡಿ 0 ಅಂತ ಹೇಳಿದ್ರೆ ನಾವು ಈ ವರ್ಷ ಓಕೆನಾ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್ CFAT ಅಂದ್ರೆ ಏನು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್ ಅಂತ ಹೇಳಿ ಈ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್ ನಾವು ಫಸ್ಟ್ ವರ್ಷ 2,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಅನ್ಕೋಣ ಇದನ್ನ ನಾನು ಬ್ರಾಕೆಟ್ ಅಲ್ಲಿ ಇಡ್ತೀನಿ ಯಾಕೆಂದ್ರೆ 2,00,000 ಆ ವರ್ಷ ಹಾಕಿ 2,00,000 ಬರೋದಿಲ್ಲ ಒಂದು ವರ್ಷಕ್ಕೆ ಓಕೆನಾ 0 to 1 year ಅಲ್ಲಿ ಎಷ್ಟಿದ್ಯಪ್ಪ 1,60,000 ಸೆಕೆಂಡ್ ಇಯರ್ ಎಷ್ಟು 1,40,000 ಥರ್ಡ್ ಇಯರ್ ಎಷ್ಟು 1,30,000 ಫೋರ್ತ್ ಇಯರ್ 1,20,000 ಫಿಫ್ತ್ ಇಯರ್ 80,000 ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ವಿ ಓಕೆನಾ ಆದ್ರೆ ಅದರಲ್ಲಿ ಸರ್ಟಾನಿಟಿ ಆಫ್ ಕ್ಯಾಶ್ ಈಕ್ವಲೆಂಟ್ ಓಕೆನಾ ಸರ್ಟಾನಿಟಿ ಈಕ್ವಲೆಂಟ್ ಕ್ವೋಷೆಂಟ್ ಎಷ್ಟೆಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು 1 ಅಂತ ಅನ್ಕೋಣ ಇಲ್ಲಿ 0.8 0.7 0.6 0.4 0.3 ಇದನ್ನ ನಾವು ಸರ್ಟಾನಿಟಿ ಈಕ್ವಲೆಂಟ್ ಅಂತ ಹೇಳ್ತೀವಿ ಅಂದ್ರೆ ನಮಗೆ 1,60,000 ಫಸ್ಟ್ ಇಯರ್ ಬಂದ್ರೆ ಅದರಲ್ಲಿ ಗ್ಯಾರಂಟಿ ಬರುವಂತದ್ದು ಅಂದ್ರೆ 80% ಬರಬಹುದು ಅಂತ ಅನ್ಕೊಂಡಿದೀವಿ ಎಷ್ಟು ಪರ್ಸೆಂಟ್ ಬರಬಹುದು ಅನ್ಕೊಂಡಿದೀವಿ 80% ಬರಬಹುದು ಅಂತ ಅನ್ಕೊಂಡಿದೀವಿ ಹಾಗಾದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಎಷ್ಟು ಬರುತ್ತೆ ಸಿ ಅಡ್ಜಸ್ಟೆಡ್ CFAT ಅಂತ ಹೇಳ್ತೀವಿ ಅಡ್ಜಸ್ಟೆಡ್ CFAT ಅಂದ್ರೆ ಏನು ಇದನ್ನ ಅಡ್ಜಸ್ಟ್ ಮಾಡಿದಾಗ
टू लैक्स इंटू वन टू लैक्स ब्राकेट अल्ली इट्कोण वन लैक सिक्सटी इंटू पॉइंट एट अंत वन लैक बरतम 1,60,000 × 0.8 = 1,28,000 ಇದು ಕ್ಯಾಶ್ ಫ್ಲೋ ಆಫ್ಟರ್ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ ಇದಕ್ಕೆ ನಮಗೆ ಪಿವಿ ಫ್ಯಾಕ್ಟರ್ಸ್ ಏನಿದು ಪಿವಿ ಫ್ಯಾಕ್ಟರ್ ಅಟ್ 6% ಓಕೆನಾ ಯಾಕೆಂದ್ರೆ 6% ಅನ್ನೋದು ನಮಗೆ ಗೊತ್ತು 6% ಹೆಂಗ್ ಮಾಡ್ತೀವಿ ಅಂದ್ರೆ 1 / 1.06 = ಮಾಡ್ಕೊಂಡ್ರೆ ಬರುತ್ತೆ ಫಸ್ಟ್ ಇಯರ್ ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಏನು ಬರೋದಿಲ್ಲ ಹೌದಾ ಫಸ್ಟ್ ಇಯರ್ ಗೆ ಎಷ್ಟು ಬರುತ್ತೆ ಅಂದ್ರೆ 0.943 0.890 0.840 0.792 0.747 ಇಷ್ಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬರುತ್ತೆ ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಗೊತ್ತಲ್ವಾ 1 / 1.06 = ಒತ್ತಿದ್ರೆ ಬರ್ತದೆ ಓಕೆನಾ ಈಗ ನಮ್ಗೆ ಪ್ರೆಸೆಂಟ್ ವ್ಯಾಲ್ಯೂಸ್ ಬರೋಣ ಪ್ರೆಸೆಂಟ್ ವ್ಯಾಲ್ಯೂಸ್ 2 lakh × 1 ಅಂದ್ರೆ 2 lakh ಬರುತ್ತೆ ಕರೆಕ್ಟಾ 2 lakh ಬ್ರಾಕೆಟ್ ಅಲ್ಲಿ ಇಟ್ಕೋಣ 1,28,000 × 0.943 ಅಂದ್ರೆ 1,20,704 ಬರ್ತಾ ಇದೆ 1,98,000 × 0.890 ಮಾಡಿದ್ರೆ 87,220 ಬರುತ್ತೆ 840 × 78 ಅಂದ್ರೆ 65,520 ಬರ್ತಾ ಇದೆ 0.792 × 48,000 ಅಂದ್ರೆ 38,016 0.747 × 24,000 17,928 ಓಕೆನಾ ಈಗ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಫಸ್ಟ್ ಈ ಪ್ಲಸ್ ಫಿಗರ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡ್ರೆ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 3,29,388 ಬರುತ್ತೆ ಬೇಕಾದ್ರೆ ನೋಡಿ ಒಂದ್ಸಾರಿ 1, 2, 4, 10, 18, 1 carries, 4, 6, 8, 9, 14, 16, 23, 9, 17, 22, 29, 5, 6, 12, 20, 22 ಕರೆಕ್ಟ್ ಆಗಿದೆ 3,29,998 ಇದನ್ನ ಏನಂತ ಕರೆಯೋಣ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಇದೆ ನಮ್ಮ ಹತ್ರ 2 lakhs ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ 1,29,388 ಬರ್ತಾ ಇದೆ ನೀವು ಇಷ್ಟು ಮಾಡೋ ಬದಲಾಗಿ ಫಸ್ಟ್ ಇವೆಲ್ಲ ಆಡ್ ಮಾಡಿ ಇದರಲ್ಲಿ 2 lakhs ಮೈನಸ್ ಮಾಡಿದ್ರೆ ಡೈರೆಕ್ಟ್ ಆಗಿ 1,29,388 ಇಡಬಹುದು ಇದನ್ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೀನಿ ಈಗ ಈ ಪ್ರಾಜೆಕ್ಟ್ ಅನ್ನ ನಾವು ಸೆಲೆಕ್ಟ್ ಆಕ್ಸೆಪ್ಟ್ ಮಾಡಬಹುದಾ ಇಲ್ವಾ ಆಕ್ಸೆಪ್ಟ್ ಮಾಡಬಹುದು ಯಾಕೆ ನಮಗೆ ಲಾಭ ಬರ್ತಾ ಇದೆ ಕರೆಕ್ಟಾ ನೋಡಿ 2 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ ದಿ ಎಂಡ್ ಆಫ್ ದ ಫಿಫ್ತ್ ಇಯರ್ ನಮಗೆ 3,29,388 ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 1,29,388 ಜಾಸ್ತಿ ಬರ್ತಾ ಇದೆ ಪಾಸಿಟಿವ್ ಇರೋದ್ರಿಂದ ಸೊ ದೇರ್ ಫಾರ್ ಓಕೆನಾ ಸಿನ್ಸ್ ಎನ್ ಪಿ ವಿ ಈಸ್ ಪಾಸಿಟಿವ್ ಏನಿದೆ ಎನ್ ಪಿ ವಿ ಪಾಸಿಟಿವ್ ಇರೋದ್ರಿಂದ ದಿ ಪ್ರಾಜೆಕ್ಟ್ ಶುಡ್ ಬಿ ಆಕ್ಸೆಪ್ಟೆಡ್ ಏನ್ ಮಾಡಬಹುದು ಪ್ರಾಜೆಕ್ಟ್ ನ ಆಕ್ಸೆಪ್ಟ್ ಮಾಡ್ಕೊಳ್ಬಹುದು ಇಷ್ಟು ಬರೆದ್ರೆ 5 marks ಬರುತ್ತೆ ನೀವೇ ಹೇಳಿ ಇದು ಈಸಿ ಆಗಿದೆ ಅಲ್ವಾ ಈಸಿ ಇದೆ ಅಂದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್ ಕೊಟ್ಟಿರ್ತಾನೆ ಕ್ಯಾಶ್ ಸರ್ಟಾನಿಟಿ ಈಕ್ವಲೆನ್ಸ್ ಕೊಟ್ಟಿರ್ತಾನೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಇಂಟು ಸರ್ಟಾನಿಟಿ ಈಕ್ವಲೆನ್ಸ್ ನ ಮಲ್ಟಿಪ್ಲೈ ಮಾಡೋದು ಬರೋದನ್ನ ಅಡ್ಜಸ್ಟೆಡ್ CFAT ಅಂತ ಹೇಳ್ತೀವಿ ಅವನ್ ರಿಸ್ಕ್ ಲೆಸ್ ಯಾವ್ದು ಹೇಳಿರ್ತಾನೆ ಅದರ ಮೇಲೆ ಪಿವಿ ಫ್ಯಾಕ್ಟರ್ಸ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಹಾಕೊಳ್ಳಿ ಈಗ ಅಡ್ಜಸ್ಟೆಡ್ CFAT ನ ಪಿವಿ ಫ್ಯಾಕ್ಟರ್ಸ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ
ಬರೋ ಅಮೌಂಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನ ಮೈನಸ್ ಮಾಡಿದ್ರೆ ನೆಗೆಟಿವ್ ಬಂದ್ರೆ ರಿಜೆಕ್ಟ್ ಮಾಡಿ ಪಾಸಿಟಿವ್ ಬಂದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಇದಕ್ಕೆ 6 ಮಾರ್ಕ್ಸ್. ಇದು 2019 ಅಲ್ಲಿ ಈಜಿ ಆಗಿರೋ ಕ್ವೆಶ್ಚನ್ ಕೇಳಿರತಕ್ಕಂತದ್ದು. ಓಕೆನಾ? ಸರಿ ಸರಿ ಎಕ್ಸಾಮ್ ಗೆ ಹೇಳಕಾಗಲ್ಲ, ಬಂದ್ರು ಬರಬಹುದು, ಕಲ್ತ್ಕೊಳ್ಳಿ. ಓಕೆನಾ?